ಎಲ್ಲ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ. ನಾನು ಸಂದೀಪ್. ಡಿಆರ್ಎಸ್ ವಿವಾದ, ಸ್ಮಿತ್ ವಿರುದ್ಧ ICCIಯಿಂದ ಯಾವುದೇ ಶಿಸ್ತು ಕ್ರಮ ಇಲ್ಲ. ಹೌದು, ಬೆಂಗಳೂರು ಟೆಸ್ಟ್ ಪಂದ್ಯದ ವೇಳೆ ಡಿಆರ್ಎಸ್ ಮನವಿಗೆ ಸಂಬಂಧಿಸಿದಂತೆ ಎದ್ದಿದ್ದ ವಿವಾದ ಸಂಬಂಧ ಟೀಮ್ ಇಂಡಿಯಾದ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಆಸೀಸ್ ನಾಯಕ ಸ್ಟೀವ್ ಸ್ಮಿತ್ ವಿರುದ್ಧ ಯಾವುದೇ ರೀತಿಯ ಶಿಸ್ತು ಕ್ರಮವನ್ನು ಕೈಗೊಳ್ಳುವುದಿಲ್ಲ ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ICC ತಿಳಿಸಿದೆ. ಈ ಬಗ್ಗೆ ಮಾಧ್ಯಮಗಳಿಗೆ ಸ್ಪಷ್ಟನೆಯನ್ನು ನೀಡಿರುವಂತಹ ICC ಪ್ರಧಾನ ಕಾರ್ಯದರ್ಶಿ ಡೇವಿಡ್ ರಿಚರ್ಡ್ಸನ್ ಪಂದ್ಯದ ಬಳಿಕ ಎರಡು ತಂಡಗಳ ಆಟಗಾರರು ಭಾವನಾತ್ಮಕ ಸನ್ನಿವೇಶ ಎದುರಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಂಟಾದ ಗೊಂದಲದಲ್ಲಿ ಈ ರೀತಿಯ ಘಟನೆ ನಡೆದಿರಬಹುದು. ಇದನ್ನು ಮರೆತು ಮುಂಬರುವ ರಾಂಚಿ ಟೆಸ್ಟ್ ಪಂದ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ತೋರದೆ ಆಟವಾಡಬೇಕು ಎಂದು ತಿಳಿಸಿದ್ದಾರೆ. ಪಂದ್ಯದ ಆರಂಭಕ್ಕೂ ಮೊದಲು ಎರಡೂ ತಂಡದ ನಾಯಕರನ್ನು ಕರೆದು ಅವರವರ ಜವಾಬ್ದಾರಿ ನಡೆಸಬೇಕೆಂದು ಅವರು ಹೇಳಿದ್ದಾರೆ. ಇನ್ನು ಇದೇ ವೇಳೆ ಸ್ಟೀವ್ ಸ್ಮಿತ್ ಅವರ ನಡೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದಂಥ BCCI ಈ ಬಗ್ಗೆ ICCIಗೆ ದೂರನ್ನು ನೀಡಿತ್ತು. ಆದರೆ ಈಗ ICC ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ಳದ ಕಾರಣ ಈಗ BCCI ಆ ಒಂದು ದೂರನ್ನು ಹಿಂಪಡಿತಾ ಇದೆ ಅಂತ, ಮತ್ತು ಕೊಹ್ಲಿಯವರಿಗೂ ಕೂಡ ಈ ಒಂದು ದೂರಿನ ಬಗ್ಗೆ ಹಿಂದೆ ಸರಿಯಲು ತಿಳಿಸಿದ್ದಾರಂತ. ನಿಮ್ಗೇನಿಸುತ್ತೆ, ಈ ಒಂದು ಮಾಡಿರುವಂಥ ಮೋಸನ ಹಾಗೆ ಬಿಟ್ಬಿಡ್ಬೇಕಾ? ಏನಕ್ಕೆ BCCI ಈ ಒಂದು ಕ್ರಮವನ್ನು ಕೈಗೊಳ್ತಿಲ್ಲ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.